ಮಂಗಳೂರು ಜಿಲ್ಲೆಯ ಸೂರತ್ಕಲ್ನ ಕಾಟಿಪಾಳ್ಯದಲ್ಲಿ ನಡೆದ ದೀಪಕ್ ರಾವ್ ಅವರ ಹತ್ಯೆ ಖಂಡಿಸಿ ಗೋಕಾಕದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಗೋಕಾಕ್ ನಗರದ ಬಸವೇಶ್ವರ ವೃತ್ತದಲ್ಲಿ ಸೇರಿದ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೀಪಕ್ ರಾವ್ ಕೊಲೆಗಡುಕರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ PFI ಮತ್ತು KFD ಸಂಘಟನೆಗಳ ಮೇಲೆ ಪ್ರತಿಬಂಧ ಹೇರಬೇಕೆಂದು ಆಗ್ರಹಿಸಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆದು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸದಾಶಿವ ಗುದುಗಾಗೋಳ, ಲಕ್ಷ್ಮಣ ಮೀಶಾಳೆ, ಗುರು ಬೆನವಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ದೀಪಕ್ ರಾವ್ ಅವರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದೆವು. ಈ ದೀಪಕ್ ರಾವ್ ಅವರ ಹತ್ಯಾಟ ಖಂಡಿಸಿ ನಾವು ಪ್ರತಿಭಟನೆ ಮಾಡತ್ತಿಲ್ಲ. ಪ್ರತಿಯೊಂದು ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡತ್ತದು. ಪ್ರತಿ ಸ್ಥಳನೂ ನಾವು ಪ್ರತಿಭಟನೆ ಮಾಡ್ಕೋತಾ ವಿರೋಧ ವ್ಯಕ್ತಪಡಿಸ್ಕೋತಾ ಈ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ನಾವು ಪ್ರತಿಭಟನೆ ಮುಖಾಂತರ ತಿಳಿಸ್ಕೊತಾ ಬಂದದ್ದು. ಆದರೂ ಈ ಸರ್ಕಾರ ಎಷ್ಟು ನೀಚ ಲಜ್ಜಿಗೆಟ್ಟ ಸರ್ಕಾರ ಅಂದ್ರೆ ನಿದ್ದೆಯಿಂದ ಹೇಳೋಕ್ಕಾಗೋತ್ತ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಹಿಂದೂಗಳ ಹತ್ಯೆ ಭಯೋತ್ಪಾದಕರಿಗೆ ಸಪೋರ್ಟ್ ಇದ್ರ ಹಿಂದೆ ಇರೋದು ನಮ್ಗೆ ಗೊತ್ತೈತೆ. ನೀ ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ ಸಿದ್ದರಾಮಯ್ಯ ಸರ್ಕಾರ ಇಷ್ಟೆಲ್ಲ ಮಾಡ್ಸತೈತೆ ಅನ್ನೋದು ನಮ್ಗೆ ಗೊತ್ತೈತೆ. ಆದರೆ ಇನ್ನು ಸಿದ್ದರಾಮಯ್ಯಗೆ ಎಚ್ಚೆತ್ತುಕೊಳ್ಳೋಕೆ ಟೈಮೇ ಇಲ್ಲನ. ಅವ ಇಲೆಕ್ಷನ್ದಾಗ ಬಿಜೆಗೆನ ಎಲ್ಲ ಮಾಡೋಟ 25 ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯ್ತು. ಆ ಹತ್ಯೆಗಳು ಎದಕ್ಕಾಗತ್ತವು? ಆ ಭಯೋತ್ಪಾದಕ ಸಂಘಟನೆ PFI ಅದನ್ನು ಬ್ಯಾನ್ ಆಗ್ಬೇಕಂತ ಹೇಳಿದ್ರು. ಆ ಬ್ಯಾನ್ ಮಾಡೋದು ಅವನು ಪ್ರಶ್ನೆನೇ ಇಲ್ಲ. ಇನ್ನು ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತು, ಅದಕ್ಕೂ ಆ ಹಂತಕ್ಕೆ ಹಿಡಿಯಕ್ಕೂ ಇವ್ರ ಕಡೆ ಈ ಸರ್ಕಾರ ಕಡೆ ತಾಕತ್ತಿಲ್ಲ. ಆನಂತರ MM ಕಲಬುರ್ಗಿ ಅವ್ರ ಹತ್ಯೆ ಆಯ್ತು, ಆ ಆರೋಪಿಗಳನ್ನ ಹಿಡಿಯೋದು ಇವರಲ್ಲಿ ತಾಕತ್ತಿಲ್ಲ. ಅಂದ್ರೆ ಇವರು ನಿದ್ದೆ ಪೂರ ನಿದ್ದೆಯಲ್ಲಿ ಜಾರಿಕೊಂಡಿರ್ತಕ್ಕಂಥ ನಿದ್ದೆ ಮಾಡುವಂಥ ಸಿದ್ದು ಸರ್ಕಾರ ಏನಿಲ್ಲ, ಅದ ಪೂರ ದುರಾಡಳಿತ. ಇವೆಲ್ಲ ಏನದಲ್ಲ, MM ಕಲಬುರ್ಗಿ ಅವ್ರ ಹತ್ಯೆ ಆಗಿರ್ಬೋದು, ಗೌರಿ ಲಂಕೇಶ್ ಅವ್ರ ಹತ್ಯೆ ಇರ್ಬೋದು, ಸರಣಿ ಹಿಂದೂಗಳ ಹತ್ಯೆ ಇರ್ಬೋದು, ಆನಂತರ ವಿಜಯಪುರದಲ್ಲಿ ಮೊನ್ನೆ ನಮ್ಮ ಬಾಲಕಿಯ ಮೇಲೆ ಅತ್ಯಾಚಾರ ಆಯ್ತಲ್ಲ ಮಲ್ಲಮ್ಮನ ಮೇಲೆ, ದಾನೇಶ್ವರಿ ಮೇಲೆ ಹತ್ಯೆ ಅತ್ಯಾಚಾರ, ಇವನ್ನೆಲ್ಲ ನಾವು ನೋಡಿದ್ರೆ ಈ ಸರ್ಕಾರ ಎಷ್ಟು ದುರಾಡಳಿತ ನೀಚ ಅನ್ನೋದು ತೋರಿಸುತ್ತೆ. ಅದಕ್ಕೆ ಸಿದ್ದರಾಮಯ್ಯಗೆ ನಾವು ಈಗ ಮನವಿ ಕೊಡತ್ತದು. ಇನ್ನು ನಿನ್ನ ಕಡೆ 3 ತಿಂಗಳೈತೆ, ನಿನಗೇನಾದರೂ ಸ್ವಲ್ಪ ಏನಾದರೂ ನೀ ಹೇಳ್ತಲ್ಲ, ನನ್ನ ಹೆಸರು ನೀವು ರಾಮ ಇದ್ದಾನೆ ಸಿದ್ದರಾಮ ಇದ್ದಾನೆ, ನಾನು ಒಬ್ಬ ಹಿಂದೂ ಅಂತ ಹೇಳ್ತಿರಲ್ಲ, ನಿಮ್ಮಲ್ಲಿ ಏನಾದರೂ ಅದು ಇತ್ತಂದ್ರೆ ನಿಮ್ಮಲ್ಲಿ ಅದು ಏನಾದ್ರು ಗುಣಗಳು ಇದ್ದು ಅಂದ್ರೆ ನಾನು ಒಬ್ಬ ಹಿಂದೂ ಅನ್ನೋದು ನಿಮ್ಮಲ್ಲಿ ಇತ್ತಂದ್ರೆ ದಯಮಾಡಿ ನೀವು ಎಚ್ಚೆತ್ಕೊಂಡು PFI ಸಂಘಟನೆ ಬ್ಯಾನ್ ಮಾಡಿರಿ. ಡೈರೆಕ್ಟ್ ಮಣ್ಣು ದಾನೇಶ್ವರಿ ಮ್ಯಾಗ ಅತ್ಯಾಚಾರ ಮಾಡಿದವ್ರು ಗಲ್ ಶಿಕ್ಷೆ ಆಗೋಂಗೆ ಮಾಡಿರಿ. ಇನ್ನು ಜಾತಿ ಜಾತಿ ಒಳಗೆ ಇಸ ಬೀಜ ಬಿತ್ತೋದು ಬಿಡ್ರಿ. ನೀವು ನೇರವಾಗಿ ಈ ದೇಶದ ಈ ನಾಡಿನಗೋಸ್ಕರ ಏನಾದರೂ ಒಳ್ಳೇದು ಮಾಡೋದಿತ್ತಂದ್ರೆ 3 ತಿಂಗಳು ನಿಮ್ಗೆ ಟೈಮ್ ಐತಿ, ಮೊದಲು PFI ಬ್ಯಾನ್ ಮಾಡಿರತ್ತೆ. ನಾ ಈ